محمد صلى الله عليه وعلى آله وأصحابه وأتباعه وأنصاره ومحبيه كلهم أجمعين ಅತ್ಯಂತ ಗೌರವಾನ್ವಿತರಾದ ಶೇಖನ ಝೈನುಲ್ ಉಲಮಾ ಮಾನಿ ಉಸ್ತಾದ್ ಸೈಯದ್ ಉಮರ್ ತಂಗಳ್ ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಉಲಮಾಗಳೇ, ಎಸ್ ವೈ ಎಸ್ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಕೆ ಉಮರ್ ಸಕಾಫಿ, ಕೆ ಎಂ ಜಿ ಸಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಅಬು ಸುಫಿಯಾನ್ ಮದನಿ ಮುಂತಾದ ಎಲ್ಲ ಮಹನೀಯರೇ, ಪೇರೋಡು ಸಾದರವರು ಉಪ್ಪಿನಂಗಡಿ ದಾಟಿ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪುತ್ತೂರಿನ ಸ್ವಾಗತ ಕೇಂದ್ರದಲ್ಲಿ ಪೇರೋಡು ಸಾದರವರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಿನ್ನೆ ಬೆಳಗ್ಗೆ ಕುಂದಾಪುರದಲ್ಲಿ ಪ್ರಾರಂಭಗೊಂಡ ಸಿರಾಜುಲ್ ಹುದಾ ಬೆಳ್ಳಿ ಹಬ್ಬದ ಸಂದೇಶ ಯಾತ್ರೆ ಉಡುಪಿ ಜಿಲ್ಲೆಯ ವಿವಿಧ ಕೇಂದ್ರಗಳನ್ನು ದಾಟಿ ನಿನ್ನೆ ಕಾಟಿಪಳ್ಳದಲ್ಲಿ ಸಮಾರೋಪಗೊಂಡು ಇವತ್ತು ಬೆಳಗ್ಗೆ ದೇರಳಗಟ್ಟೆಯಲ್ಲಿ ಪುನರಾರಂಭಗೊಂಡು ಅನಂತರ ಮೂರು ಕೇಂದ್ರಗಳನ್ನು ದಾಟಿ ಈಗ ಇಲ್ಲಿಗೆ ಆಗಮಿಸ್ತಾ ಇದೆ. ಪೇರೋಡು ಸಾದರವರ ಬಗ್ಗೆ ಮಾಣಿ ಉಸ್ತಾದರವರು ಅಧಿಕೃತವಾಗಿ ಇಲ್ಲಿ ಮಾತನಾಡಿದರು. ಮಾಣಿ ಉಸ್ತಾದರ ಆಲಿಮ್ ಅವರಿಗಿಂತ ಅದೆಷ್ಟೋ ವರ್ಷ ಪ್ರಾಯ ಕಡಿಮೆ ಇರುವ ಒಬ್ಬ ವ್ಯಕ್ತಿಯ ಬಗ್ಗೆ ಮನದಾಳದಿಂದ ಈ ರೀತಿಯ ಮಾತುಗಳನ್ನು ಆಡಬೇಕಾದರೆ, ಪೇರೋಡು ಸಾದರವರ ಬಗ್ಗೆ ಸಮಾಜದಲ್ಲಿ ಆಬಾಲವೃದ್ಧ ಜನರು ಕಟ್ಟಕಡೆಯ ಒಬ್ಬ ಸಾಮಾನ್ಯ ಮನುಷ್ಯರಿಂದ ಹಿಡಿದು ರಾಜ್ಯ ಜಮಿಯತ್ತುಲ್ ಉಲಮಾದ ಪ್ರಧಾನ ಕಾರ್ಯದರ್ಶಿನ ತನಕ ಸರ್ವರ ಮನಗೆಲ್ಲುವಂತಹ ರೀತಿಯಲ್ಲಿ ತನ್ನನ್ನು ರೂಪಿಸಿಕೊಂಡು ಬಂದಿರುವ ಒಬ್ಬ ಅಹ್ಲು ಸುನ್ನತಿ ವಲ್ ಜಮಾಅತ್ತಿನ ಆದರಣೀಯ ನಾಯಕರಾಗಿದ್ದಾರೆ ಪೇರೋಡು ಸಾದ್. ಕುತಿಯಾಡಿ ಸಿರಾಜುಲ್ ಹುದಾದ ಸಮ್ಮೇಳನದ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡುವುದಿಲ್ಲ. ಎಲ್ಲರಿಗೂ ತಿಳಿದಿರುವ ಹಾಗೆ ಸಿರಾಜುಲ್ ಹುದಾದ ಸಮ್ಮೇಳನವನ್ನು ಪ್ರಚಾರ ಮಾಡುವುದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ರೂಪುಗೊಂಡ ಸಂಘಟಕ ಸಮಿತಿಯ ವತಿಯಿಂದ ಫೆಬ್ರವರಿ 3-5 ದಿನಾಂಕಗಳಲ್ಲಿ ನಡೆಯುವ ಸಂಘಟನೆಯ ಸಂಸ್ಥೆಯ ಬೆಳ್ಳಿ ಹಬ್ಬ ಸಮ್ಮೇಳನಕ್ಕೆ ನಿಮ್ಮನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಶೇಖನ ಪೇರೋಡು ಸಾದರವರು 40 ವರ್ಷಗಳಿಂದ ನಮ್ಮ ಮಧ್ಯೆ ಧಾರ್ಮಿಕ ಪ್ರವಚನಗಳನ್ನು ಮಾಡುತ್ತಾ ಸನಾತನವಾದ ಪಾರಂಪರಿಕವಾದ ಯಥಾರ್ಥ ನಿಜವಾದ ಇಸ್ಲಾಮಿನ ಮೌಲ್ಯಗಳನ್ನು ನಮಗೆ ಮನದಟ್ಟು ಮಾಡುತ್ತಾ ಸಾರ್ವಜನಿಕರಿಂದ ಹಿಡಿದು ಸಾಮಾನ್ಯರಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಯುವಕರಿಂದ ಹಿಡಿದು ಸಮಾಜದಲ್ಲಿರುವ ಎಲ್ಲ ಸ್ತರಗಳ ಎಲ್ಲ ಹಂತಗಳ ಜನರಿಗೂ ಕೂಡ ಸರಳವಾಗಿ ಅರ್ಥವಾಗುವ ಭಾಷೆಯಲ್ಲಿ ಮಾತನಾಡಿ ನಮ್ಮ ಮನಸ್ಸುಗಳಲ್ಲಿ ಅಹ್ಲು ಸುನ್ನತ್ ವಲ್ ಜಮಾಅತ್ತನ್ನು ಭದ್ರವಾಗಿ ನೆಲೆಯೂರಿಸುವಲ್ಲಿ ಅವರು ಮಾಡುತ್ತಿರುವ ಸೇವೆಗೆ ನಾವು ನೀಡುತ್ತಿರುವ ಅತ್ಯಂತ ಕನಿಷ್ಠ ಪ್ರಮಾಣದ ಒಂದು ಕೃತಜ್ಞತೆಯಾಗಿದೆ ಇಂತಹ ಸಮಾರಂಭಗಳು. ಆದ್ದರಿಂದ ಈ ಕಾರ್ಯಕ್ರಮದ ಮೂಲಕ 1 ತಿಂಗಳ ಹಿಂದೆ ನಾವು ಕವರ್ಗಳನ್ನು ವಿತರಣೆ ಮಾಡಿದ್ದೇವೆ. ಕವರ್ ವಿತರಣೆ ಮಾಡುವ ಮೂಲಕ ಸಿರಾಜುಲ್ ಹುದಾದ 1 ದಿನದ ಖರ್ಚಿಗೆ ತಗಲುವ 2.5 ಲಕ್ಷ ರೂಪಾಯಿಗಳು, 1 ತಿಂಗಳಿಗೆ ಸುಮಾರು 70 ಲಕ್ಷ ರೂಪಾಯಿಗಳಷ್ಟು ಖರ್ಚು ಬರುವಂತಹ ಸಂಸ್ಥೆಗೆ ನಮ್ಮಿಂದಾಗುವ ಸಹಾಯ ಸಹಕಾರಗಳನ್ನು ನೀಡಿ ಅವರ ದೌತ್ಯದಲ್ಲಿ ಜವಾಬ್ದಾರಿಯಲ್ಲಿ ನಾವು ಕೂಡ ಕೈಜೋಡಿಸುವಂತಹ ಒಂದು ಪ್ರಯತ್ನದ ಅಂಗವಾಗಿ ಕಳೆದ ಉಡುಪಿಯಲ್ಲಿ ನಡೆದಂತಹ 6 ಕೇಂದ್ರಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಇದು 4ನೇ ಕೇಂದ್ರ, ಇನ್ನಿರುವ ಇಂದು ಮತ್ತು ನಾಳೆ ಎಲ್ಲ ಕೇಂದ್ರಗಳಲ್ಲೂ ಕೂಡ ಕವರ್ಗಳನ್ನು ಸಂಗ್ರಹ ಮಾಡುವಂತಹ ಕೆಲಸಗಳನ್ನು ಹಮ್ಮಿಕೊಂಡಿದ್ದೇವೆ. ಸಹೋದರರಿ, ಪೇರೋಡು ಸಾದರವರು ಸಂದೇಶ ಭಾಷಣ ಮಾಡ್ತಾರೆ ಅಂತ ಹೇಳುವಾಗ ಅವರು ಸಮಾಜಕ್ಕೆ ನೀಡುವ ಸಂದೇಶ ಪವಿತ್ರ ಇಸ್ಲಾಮಿನ ಪರಂಪರೆಯ ಹಾದಿಯಲ್ಲಿ ನಡೆದು ಬಂದಂತಹ ಆ ನಿಜವಾದ ಧರ್ಮದ ಸಂದೇಶಗಳ ಬಗ್ಗೆ ಜನರಲ್ಲಿ ಗೊಂದಲವನ್ನುಂಟು ಮಾಡುವಂತಹ ಪ್ರಯತ್ನಗಳು ಸಮಾಜದಲ್ಲಿ ಇವತ್ತು ಪರಿಣಾಮಕಾರಿಯಾಗಿ ನಡೀತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಉಲಮಾಗಳ ಮೇಲೆ ಸಾದಾತ್ಗಳ ಮೇಲೆ ಇದ್ದ ಗೌರವ, ಆ ಗೌರವದ ಬಗ್ಗೆ ಲವಲೇಶ ಭಯವಿಲ್ಲದೆ ಉಲಮಾಗಳನ್ನು ಮತ್ತು ಸಯ್ಯಿದುಗಳನ್ನು ಅತ್ಯಂತ ಹೀನವಾಗಿ ಅತ್ಯಂತ ಕೆಟ್ಟದಾದ ಭಾಷೆಯಲ್ಲಿ ಏಕವಚನವನ್ನು ಕೂಡ ಬಳಸಿ ಮಹಾತ್ಮರುಗಳಾದ ಸಯ್ಯಿದುಗಳ ಬಗ್ಗೆ ಉಲಮಾಗಳ ಬಗ್ಗೆ ಮಾತನಾಡುವ ಮಟ್ಟಿಗೆ ನಮ್ಮ ಸಮಾಜದ ಸಾಮಾನ್ಯಾತಿ ಸಾಮಾನ್ಯರು ಹೋಗಿದ್ದಾರೆ. ಏನಕ್ಕೆ ಕಾರಣ ಅಂತ ಹೇಳಿದರೆ ಕೆಲವು ಉಲಮಾ ವೇಷಧಾರಿಗಳೇ ಈ ರೀತಿ ಸಮಾಜಕ್ಕೆ ತರಬೇತನ್ನು ಕೊಡ್ತಾ ಇದ್ದಾರೆ.
ಆ ಮೂಲಕ ಸಮಾಜದ ದಾರಿ ತಪ್ಪಿಸುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಉಮಾನಪುರ ಕಮ್ಮಾಡಿ ಹಾಜಿ ಸ್ವಾಗತ ಚೆಯ್ಯುವುದು. ಆದ್ದರಿಂದ ಸಹೋದರರೇ, ಈ ನಿಟ್ಟಿನಲ್ಲಿ ಈ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವು ನಮ್ಮ ಒಳಮಾಗಲು ನೀಡುವಂತಹ ಸಂದೇಶ ಯಾವುದು? ಮಾನ್ಯ ಉಸ್ತಾದ ಆಗ ಕರ್ನಾಟಕದಲ್ಲಿ ಮಾತನಾಡುವಾಗ ಒಂದು ಮಾತನ್ನು ಹೇಳಿದರು. 40 ವರ್ಷಗಳ ಸುದೀರ್ಘವಾದ ಕಾಲಾವಧಿಯಲ್ಲಿ ಸಾವಿರಾರು ವೇದಿಕೆಗಳಲ್ಲಿ ಸಾವಿರಾರು ಗಂಟೆಗಳ ಕಾಲ ಉಸ್ತಾದರು ಭಾಷಣ ಮಾಡಿದಾಗ ಒಂದೇ ಒಂದು ಭಾಷಣಗಳಲ್ಲಿ ಉಳಿದವರನ್ನು ಹೀಯಾಳಿಸುವ, ನಿಂದಿಸುವ, ಸಮಾಜದಲ್ಲಿ ಭಿನ್ನಮತವನ್ನು ಮೂಡಿಸುವ, ಅನಗತ್ಯವಾದ ಚರ್ಚೆಗಳಿಗೆ ಎಳೆಯುವ ಯಾವುದೇ ಕೆಲಸಗಳನ್ನು ಅವರು ಮಾಡಿಲ್ಲ. ಇದು ನಮ್ಮ ಉಳಮಾಗಳು ನಮ್ಮ ಸಮಾಜಕ್ಕೆ ನೀಡುವಂತಹ ಸಂದೇಶ. ಭಾರತದ ಮುಸಲ್ಮಾನರ ಅಹ್ಲು ಸುನ್ನತ್ ವಲ್ ಜಮಾಅತ್ನ ನವೋತ್ಥಾನದ ಶಿಲ್ಪಿಯಾಗಿರುವ ಮೌಲಾನಾ ಕಾಂದಬರಂ ಎ ಪಿ ಅಬೂಬಕರ್ ಮುಸ್ಲಿಯಾರ್, ಆ ಮಹಾತ್ಮರಿಗೆ ಅಲ್ಲಾಹು ಆಯುಷ್ಯವುಳ್ಳ ಆಫಿಯತ್ತುಳ್ಳ ದೀರ್ಘಾಯುಷ್ಯವನ್ನು ಕರುಣಿಸಿ ನಮಗೆ ಅಲ್ಲಾಹು ಅವರ ನೆರಳನ್ನು ಇನ್ನಷ್ಟು ಕಾಲ ಅನುಭವಿಸುವ ತೌಫೀಕನ್ನು ನೀಡಲಿ. ಕಾಂದಬರಂ ಮುಸ್ತಾದ ಕಳೆದ 60 ವರ್ಷಗಳಿಂದ ಈ ಸಮಾಜದಲ್ಲಿ ಮಾಡುತ್ತಿರುವಂತಹ ನವೋತ್ಥಾನ ಚಟುವಟಿಕೆಗಳು ಯಾವುದು? ನವೋತ್ಥಾನ ಎನ್ನುವುದು ಕೇವಲ ಭಾಷಾ ಪ್ರಯೋಗವಾಗಿ ನಾನು ಹೇಳುವುದಲ್ಲ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲಾ ಶತಮಾನಗಳ ಶತಕಗಳ ಸೆಂಚುರಿಗಳ ತಲೆಯಲ್ಲಿ ಸಮಾಜವನ್ನು ಧಾರ್ಮಿಕವಾಗಿ ಮುನ್ನಡೆಸುವ, ನವೋತ್ಥಾನ ಮಾಡುವ ಒಬ್ಬೊಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಗುಂಪನ್ನು ಅಲ್ಲಾಹು ಸುಬ್ಹಾನಹು ವ ತಆಲ ನಿಯೋಗ ಮಾಡುವ ಬಗ್ಗೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆ ಮನ್ ಯುಜದ್ದು ಇದ ಇನ್ನಲ್ಲಾಹ ಯಬ್ಅಸು ಲಿಹಾಧಿಹಿಲ್ ಉಮ್ಮತಿ ಅಲಾ ರಸಿ ಕುಲ್ಲಿ ಮಿಅತಿ ಸನತಿನ್ ಮನ್ ಯುಜದ್ದು ಲಹಾ ದೀನಹಾ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವ ದೀನ್ನ ತಜದೀದ್ ಇವತ್ತು ಶೇಖ್ ಮೊಹಿಯುದ್ದೀನ್ ಅಬ್ದುಲ್ ಖಾದಿರ್ ಜಿಲಾನಿ ಖದ್ದಸಲ್ಲಾಹು ಸರಹುಲ್ ಅಜೀಜ್ ಅವರ ತಿಂಗಳಲ್ಲಿ ನಾವಿದ್ದೇವೆ. ನಾಡಿನಾದ್ಯಂತ ಜಿಲಾನಿ ಹಿಜರಿ 5ನೇ ಶತಮಾನದಲ್ಲಿ ಶತಕದಲ್ಲಿ ಸಹೋದರರೇ, ಆ ಕಾಲಘಟ್ಟದಲ್ಲಿ ಧರ್ಮದ ಅವಸ್ಥೆ ಏನಾಗಿತ್ತು? ಉಲಮಾಗಳಲ್ಲಿ 2 ವಿಧದ ಉಲಮಾಗಳು ಓದ್ತಿದ್ರು. ಕೆಲವು ಉಲಮಾಗಳು ಧನಿಕರಿಂದ, ಶ್ರೀಮಂತರಿಂದ, ರಾಜಕಾರಣಿಗಳಿಂದ ಹಣವನ್ನು ಪಡೆದು ಧಾರ್ಮಿಕವಾದ ಜವಾಬ್ದಾರಿಯನ್ನು ಬಚ್ಚಿಟ್ಟು ಮುಚ್ಚಿಟ್ಟು ಸ್ವಸ್ಥವಾಗಿ ಬದುಕುವಂತಹ ಕೆಲವು ಉಲಮಾಗಳು ಓದ್ತಿದ್ರು. ಇನ್ನು ಕೆಲವು ಉಲಮಾಗಳು ಶ್ರೀಮಂತ ವರ್ಗದವರ, ರಾಜಕಾರಣಿಗಳ ಮತ್ತು ಆಳುವ ವರ್ಗದವರ ಕೋಪವನ್ನು ಸಿಟ್ಟನ್ನು ಪಡೆದು ಜೈಲುಗಳಲ್ಲಿ ಕಂಬಿ ಎಣಿಸುವಂತಹ ಸ್ಥಿತಿಯಲ್ಲಿದ್ದರು. ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಖದ್ದಸಲ್ಲಾಹು ಸರಹುಲ್ ಅಜೀಜ್ ಅವರ ಆ ನಿಯೋಗದ ಕಾಲದಲ್ಲಿ 5ನೇ ಶತಮಾನದಲ್ಲಿ ಹಿಜರಿ 5ನೇ ಸೆಂಚುರಿಯಲ್ಲಿ ಈ ಜಗತ್ತಲ್ಲಿ ವಿಶೇಷವಾಗಿ ಅವರ ಆ ಕರ್ತವ್ಯದ ಕೇಂದ್ರವಾಗಿದ್ದ ಇರಾಕ್, ಇರಾನ್ ಮುಂತಾದ ಪ್ರದೇಶಗಳಲ್ಲಿ ಜನರ ಅವಸ್ಥೆ ಇರಲಿಲ್ಲ. ಹಕ್ಕನ್ನು ಹೇಳಿದ್ರೆ ಒಂದು ಅವರಿಗೆ ಏಟು ಸಿಕ್ತಾ ಇತ್ತು, ಜೈಲಿಗೆ ಕಳಿಸಲಾಗ್ತಾ ಇತ್ತು. ಇಲ್ಲದಿದ್ರೆ ಅವರನ್ನು ರಹಸ್ಯವಾಗಿ ಕರೆದು ಅವರಿಗೆ ಹಣ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳುವ ಒಂದು ಪರಿಸ್ಥಿತಿ ಇತ್ತು. ಈ ಎರಡನ್ನು ಕೂಡ ಮೆಟ್ಟಿ ನಿಲ್ಲುವಂತಹ ಒಬ್ಬ ನಾಯಕನನ್ನು ಆ ಕಾಲದ ಮುಸ್ಲಿಂ, ಸಮಯದ ಕೊರತೆಯಿಂದ ನಾನು ಹೆಚ್ಚಾಗಿ ಮಾತನಾಡುವುದಿಲ್ಲ, ಒಂದು ಮಾತನ್ನು ಮಾತ್ರ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಕಾಂದಬರಂ ಉಸ್ತಾದರವರು ಈ ನಾಡಿನಲ್ಲಿ ನವಜಾಗರಣದ ಪತಾಕೆಯನ್ನು ಹಿಡಿದ ಈ ಕಾಲದಲ್ಲೂ ಕೂಡ ಸುಮಾರು 10 ಶತಮಾನಗಳ ಹಿಂದೆ, ಅಂದರೆ 1000 ವರ್ಷಗಳ ಹಿಂದೆ ಶೇಖ್ ಜಿಲಾನಿ ರಲಿಯಲ್ಲಾಹು ಅನ್ಹುರವರ ಕಾಲದಲ್ಲಿ ಆ ಸಮಾಜ ಎದುರಿಸುತ್ತಿದ್ದ ಸಮಾನವಾದ ಒಂದು ಸ್ಥಿತಿ ಕೇರಳ ಕೇಂದ್ರವಾಗಿರುವ ಮುಸಲ್ಮಾನರು ಅನುಭವಿಸ್ತಾ ಇದ್ರು. ರಾಜಕಾರಣಿಗಳು ಅವರಿಗೆ ಸರಿಯಾದ ರೀತಿಯಲ್ಲಿ ಧಾರ್ಮಿಕ ಬೋಧನೆಯನ್ನು ಮಾಡುವ ಅವಕಾಶ ಕೊಡ್ತಾ ಇರಲಿಲ್ಲ. ನಿಮ್ಗೂ ಗೊತ್ತಿರಬೇಕು, ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾದ ಉಲಮಾಗಳನ್ನು ಖರೀದಿ ಮಾಡಿ ಕೆಲವು ರಾಜಕಾರಣಿಗಳು ಅವರು ಸತ್ಯವನ್ನು ಹೇಳಲು ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಏನು ಹೇಳುವಾಗಲೂ ಕೂಡ ರಾಜಕಾರಣಿಗಳ ಹಿತವನ್ನು ಕಾಪಾಡಿಕೊಂಡು ಮಾತ್ರ ಉಲಮಾಗಳು ಮುಂದಕ್ಕೆ ಹೋಗಬೇಕಾದಂತಹ ಒಂದು ಸನ್ನಿವೇಶ. ಸರಿಸುಮಾರು 50 ವರ್ಷಗಳ ಹಿಂದೆ ನಮ್ಮ ನಾಡಿನಲ್ಲಿ, ಅಂದ್ರೆ ಪುತ್ತೂರಲ್ಲಿ, ಸುಳ್ಯದಲ್ಲಿ ಅಂತಲ್ಲ, ನಮಗೆ ಧಾರ್ಮಿಕವಾದ ಬೆಳಕನ್ನು ನೀಡಿದಂತಹ ಕೇರಳದ ಉಲಮಾಗಳ ಮಧ್ಯೆ ಇತ್ತು. ಆ ಕಾಲಘಟ್ಟಗಳಲ್ಲಿ ನಾನೀಗಾಗಲೇ ಹೇಳಿದ ಹಾಗೆ ಶೇಖ್ ಜಿಲಾನಿಯವರ ಕಾಲದಲ್ಲಿದ್ದ ಅದೇ ಒಂದು ತಜದೀದಿ ಕಾರ್ಯಕ್ರಮಗಳು, ನವೋತ್ಥಾನದ ಕೆಲಸಗಳನ್ನು ಕಾಂದಬರ ಮುಸ್ತಾದ ಮಾಡಿದರು. ಮಸೀದಿಯಲ್ಲಿದ್ದರೆ
ಆಡಳಿತ ಸಮಿತಿಯವರ ಆದೇಶಕ್ಕೆ ಒತ್ತು ಕೊಟ್ಟುಕೊಂಡು ಮಾತ್ರ ಜುಮಾ ನಂತರದ ಭಾಷಣಗಳಲ್ಲಿ ದೀನನ್ನು ಹೇಳುವವರಿಗೆ ಅವಕಾಶ ಇತ್ತು. ಅದಕ್ಕಿಂತ ಮಿಗಿಲಾಗಿ ಏನನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಕಾಂದವರ ಮುಸ್ತಾದ್ ಹೊರಬಂದು 1973 ಬೃಹತ್ತಾದಂತಹ ಒಂದು ಸಂಸ್ಥೆಯನ್ನು ಕಟ್ಟಿದ್ರು, ಮರ್ಕಜು ಸಕಾಫತು ಸುನ್ನಿಯಾ ಎನ್ನುವ ಆ ಬೃಹತ್ 78 ಆ ಸಂಸ್ಥೆಯನ್ನು ಕಟ್ಟಿ ಮೌಲಾನಾ ಕಾಂದವರ ಮುಸ್ತಾದ್ ನವೋತ್ಥಾನದ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದರು. ಆಲಿಮ್ಗಳು ಸ್ವಂತ ಕಾಲಲ್ಲಿ ಯಾವ ರೀತಿಯಲ್ಲಿ ಮುನ್ನಡೆಯಬಹುದು, ಯಾರನ್ನು ಕೂಡ ಆಶ್ರಯಿಸದೆ ಅವಲಂಬಿಸದೆ ತಾವು ಸತ್ಯವನ್ನು ಯಾವ ರೀತಿಯಲ್ಲಿ ಹೇಳ್ತಾ ಹೋಗಬಹುದು, ಸಮಾಜಕ್ಕೆ ಬೌದ್ಧಿಕವಾದ ಇಂಟೆಲೆಕ್ಚುವಲ್ ಲೀಡರ್ಶಿಪ್ ಅನ್ನು ಉಲಮಾಗಳು ಮುಂದೆ ನಿಂತುಕೊಂಡು ಯಾವ ರೀತಿಯಲ್ಲಿ ನೀಡಬಹುದು. ಅಲ್ ಖಿಲಾಫತು ರಾಶಿದ ಇಸ್ಲಾಮಿ ರಾಜಕೀಯ ಶಾಸ್ತ್ರದಲ್ಲಿ ನಮ್ಮನ್ನು ಅಚ್ಚರಿಗೊಳಿಸುವಂತಹ ಖಿಲಾಫತನ ಬಗ್ಗೆ ಇಸ್ಲಾಮಿ ಇತಿಹಾಸಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸೈಯದನ ಅಬೂಬಕರ್ ಸುದ್ದೀಕ ರಲಿಯಲ್ಲಾಹು ಅನ್ಹು ಜಗತ್ತು ಕಂಡ ಅತ್ಯಂತ ಶ್ರೇಷ್ಠರಾದ ಒಬ್ಬ ಆಲಿಮಾಗಿ ವಿದ್ವಾಂಸರಾಗಿ ಅಫ್ಲುಲ್ ಬಶರಿ ಬಾಯ್ದ ಅಂಬಿಯಾ ಅಲ ತಹಕೀಕ್ ಅಮೀರುಲ್ ಮುಮಿನೀನ ಸೈಯದನ ಅಬೂಬಕರ್ ಸುದ್ದೀಕ್. ಅಂಬಿಯಾಗಳನ್ನು ಬಿಟ್ಟರೆ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನದಲ್ಲಿರುವ ಒಂದನೇ ವ್ಯಕ್ತಿ ಸೈಯದನ ಅಬೂಬಕರ್ ಸುದ್ದೀಕ್ ಆಗಿದ್ದರೆ ಇಸ್ಲಾಮಿ ಡೈನಸ್ಟಿಯ ಮೊಟ್ಟ ಮೊದಲ ಖಲೀಫಾ ಆಗಿ ಕೂಡ ಸಿದ್ದೀಕುಲ್ ಅಕ್ಬರ್ ಹುದ್ದೆಯನ್ನು ವಹಿಸಿಕೊಂಡದ್ದನ್ನು ಇತಿಹಾಸದಲ್ಲಿ ನಾವು ನೋಡಿದ್ದೇವೆ. ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ನನ್ನ ನಂತರ ಒಬ್ಬ ಪ್ರವಾದಿಗೆ ಬರುವ ಅವಕಾಶವಿದ್ದರೆ ಆ ಅವಕಾಶ ಪಡೆಯುವ ಅತ್ಯಂತ ದೊಡ್ಡ ಅರ್ಹ ಉಮರ್ ಬಿನ್ ಖತ್ತಾಬ್ ಅಂತ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೇರವಾಗಿ ಹೇಳಿರುವ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಆ ಬೃಹತ್ತಾದ ಶಂಕಲೆಯಲ್ಲಿ ಎರಡನೇ ಸ್ಥಾನವನ್ನು ಆವರಿಸಿಕೊಂಡರು. ಉಸ್ಮಾನ್ ಬಿನ್ ಅಫ್ಫಾನ್ ಅಲಿ ಬಿನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹುಮಾ ಇವರೆಲ್ಲರೂ ಕೂಡ ಅತ್ಯಂತ ದೊಡ್ಡ ವಿದ್ವಾಂಸರಾಗಿದ್ದುಕೊಂಡು ಸಹಾಬಿಗಳಾಗಿದ್ದುಕೊಂಡು ಮುಹಮ್ಮದ್ ರಸೂಲುಲ್ಲಾಹಿಯವರ ಉಮ್ಮತ್ತಿನಲ್ಲಿ ಅತ್ಯಂತ ಪರಮಶ್ರೇಷ್ಠವಾದ 1, 2, 3, 4 ಸ್ಥಾನಗಳನ್ನು ಅಲಂಕರಿಸಿಕೊಂಡು ರಾಜಕೀಯವಾದ ಸಾಮಾಜಿಕವಾದ ಕೆಲಸಗಳಲ್ಲೂ ಕೂಡ ಅವರು ತಮ್ಮ ಪ್ರಭಾವವನ್ನು ಬಳಸಿಕೊಂಡು ನಾಡಿಗೆ ತಜದೀರ ನೇತೃತ್ವವನ್ನು ಕೊಟ್ಟರು. ಇಲ್ಲಿ ನಾವು ಗಮನಿಸಬೇಕಾದ ಕಾರ್ಯ, ಮುಸ್ಲಿಂ ಉಮ್ಮತ್ತಿಗೆ ನಾಯಕತ್ವವನ್ನು ಕೊಡಬೇಕಾದವರು ನಿಜವಾದ ಅರ್ಥದಲ್ಲಿ ಉಲಮಾಗಳಾಗಿದ್ದಾರೆ. ದೀನಿಯಾದ ಇಲ್ಮಿಲ್ಲದ ವ್ಯಕ್ತಿಗಳಿಗೆ ಸಮಾಜವನ್ನು ಮುನ್ನಡೆಸಲು ಸಾಧ್ಯವಿಲ್ಲ ಎನ್ನುವ ರೀತಿಯಲ್ಲಿ ಖಿಲಾಫತು ರಾಶಿದಾದ ಉದಾಹರಣೆ ನಮ್ಮ ಮುಂದೆ ಇದ್ದರೆ ಕಾಂದಪುರ ಮುಸ್ತಾದ್ ಸಮಾಜದಲ್ಲಿ ಮಾಡಿದ ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂತ ಕೇಳಿದರೆ ಮರ್ಕಜ್ ಸಕಾಫ ಸುನ್ನಿಯ ಎನ್ನುವ ವಿದ್ಯಾಭ್ಯಾಸ ಕೇಂದ್ರ ಕಟ್ಟಿದ್ದಲ್ಲ, ಅಥವಾ ಸಂಘ ಸಂಸ್ಥೆಗಳನ್ನ ಕೇವಲ ಬಾಹ್ಯವಾಗಿ ನಾವು ಕಾಣುವ ರೀತಿಯಲ್ಲಿ ಕೇಡರ ಪದ್ಧತಿಗೆ ವ್ಯವಸ್ಥೆಗೆ ತಂದದ್ದು ಮಾತ್ರವಲ್ಲ, ಅದರ ಮೂಲಕ ಮುಸ್ತಾದ್ ಸಾಧಿಸಿದ್ದು ನಿಶ್ಚಿಂತೆಯಿಂದ, ನಿರ್ಭಿಡೆಯಿಂದ, ನಿರ್ಭೀತಿಯಿಂದ, ಯಾವುದೇ ರೀತಿಯಲ್ಲೂ ಕೂಡ ಯಾರ ಮೇಲೂ ಅವಲಂಬನೆ ಕೊಡದೆ ಇಂಡಿಪೆಂಡೆಂಟ್ ಆಗಿ ಸಮಾಜವನ್ನು ಮುನ್ನಡೆಸುವಂತಹ ಒಂದು ಶಕೆಯನ್ನ, ಒಂದು ಎರಾ, ಒಂದು ಏಜ್, ಒಂದು ಯುಗವನ್ನು ಕಾಂದಬರ ಮುಸ್ತಾದ್ ಪ್ರಾರಂಭ ಮಾಡಿದರು. ಆ ಕಾಂದಬರ ಮುಸ್ತಾದ್ ಪ್ರಾರಂಭ ಮಾಡಿದ ಯುಗದ ಅನಂತರ ಪರಿಣಾಮಗಳಾಗಿ ಅದರ ಮುಂದುವರಿದ ಭಾಗಗಳಾಗಿ ಹಲವು ಕಡೆಗಳಲ್ಲಿ ವಿದ್ಯಾಭ್ಯಾಸ ಸಂಸ್ಥೆಗಳನ್ನು ಪ್ರಾರಂಭ ಮಾಡಲು ಸಾಧ್ಯವಾಯಿತು. ಇಂಗ್ಲಿಷ್ ಭಾಷೆಯನ್ನು ನಿಷಿದ್ಧ ಅಂತ ಹರಾಮ್ ಅಂತ ಫತುವ ಕೊಟ್ಟ ಒಂದು ಕಾಲ ನಮ್ಮ ನಾಡಿನಲ್ಲಿತ್ತು. ಅದು ಯಾವಾಗ? ಬ್ರಿಟಿಷರ ವಿರುದ್ಧದ ಕೋಪದಿಂದ, ಸಿಟ್ಟಿನಿಂದ. ಬ್ರಿಟಿಷರ ವಿರುದ್ಧ ನಾವು ಸಿಟ್ಟನ್ನು ಸಾಧಿಸಬೇಕಾದ್ರೆ ಅವರ ಭಾಷೆಯನ್ನು ಬಹಿಷ್ಕಾರ ಮಾಡಬೇಕು ಅಂತ ಆಲಿಮ್ಗಳು ನಿರ್ಧಾರ ಮಾಡಿ ಇಂಗ್ಲಿಷ್ ಕಲಿಯುವುದು ಬೇಡ, ಬ್ರಿಟಿಷರ ಭಾಷೆ ಬೇಡ, ಬ್ರಿಟಿಷರ ಸಂಸ್ಕಾರ ಬೇಡ, ಬ್ರಿಟಿಷರ ವೇಷವಿಧಾನ ಬೇಡ, ಟೈ ಕಟ್ಟುವುದು ಬೇಡ, ಕೋಟ್ ಹಾಕುವುದು ಬೇಡ, ಶೂಸ್ ಹಾಕುವುದು ಬೇಡ, ಈ ರೀತಿ ಬ್ರಿಟಿಷರ ಎಲ್ಲಾ ರೀತಿಯ ಸಂಸ್ಕೃತಿಗಳನ್ನು ಬಾಯ್ಕಾಟ್ ಮಾಡುವ ನಿರ್ಧಾರವನ್ನ ಉಲಮಾಗಳೊಂದು ಹಂತದಲ್ಲಿ ತೆಗೆದುಕೊಂಡದ್ದು ಭಾಷೆ ಮೇಲಿರುವ ಅಂಧವಾದ ವಿರೋಧದಿಂದ ಆಗಿರಲಿಲ್ಲ, ಬದಲಿಗೆ ಬ್ರಿಟಿಷ್ ಆಡಳಿತವನ್ನ ಭಾರತದಿಂದ ಕಿತ್ತೆಸೆಯುವ ಪ್ರಯತ್ನ ಬಲವಾಗಿತ್ತು. ಆ ಕಾಲದಲ್ಲಿ ಉಲಮಾಗಳು ಇಂಗ್ಲಿಷ್ ಹರಾಮ್ ಅಂತ ಹೇಳಿದ್ದಾರೆ ಅಂತ ಹೇಳಿ ಈಗಲೂ ಕೂಡ ಕೆಲವು ಮನುಷ್ಯರು ಆಗಾಗ ಹೇಳ್ತಾ ಇದ್ದಾರೆ. ಸಮಾಜದಲ್ಲಿ ವಿದ್ಯಾಭ್ಯಾಸ ಕಮ್ಮಿಯಾಗಲು ಕಾರಣ, ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ ಹಿಂದೆ ಹೋಗಲು ಕಾರಣ ಉಲಮಾಗಳಾಗಿದ್ದಾರೆ ಅಂತ ಹೇಳುವ ಮಂದಿ ಇವತ್ತು ಇದ್ದಾರೆ. ಆದರೆ ಈ ಕಳೆದ 40 ಆ ರೀತಿ ಹೇಳಲಿಕ್ಕೆ ಯಾವ ತಾಯಿ ಹೆತ್ತ ಮಗನಿಗೂ ಸಾಧ್ಯವಿಲ್ಲದ ರೀತಿಯಲ್ಲಿ ಕಾಂದವರ ಮುಸ್ತಾದ್ ಸಮಾಜದಲ್ಲಿ ಅತ್ಯಂತ ತೀಕ್ಷ್ಣವಾದ ಮಾದರಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಮರ್ಕಜ್ ಸಕಾಫ ಸುನ್ನಿಯಾದ ಅದೇ ಮಾದರಿಯಲ್ಲಿ ಈ ಭಾರತದಲ್ಲಿ ಮಾತ್ರವಲ್ಲ ಹೊರ ಜಗತ್ತಿನಲ್ಲೂ ಕೂಡ
ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದಿದೆ. ಸಹೋದರರೇ, ಯೋಚನೆ ಮಾಡಿ ನೋಡಬೇಕು. ಮುಸ್ಲಿಂ ಸಮುದಾಯ ಮಾದರಿ ಅಂತ ಹೇಳಿದರೆ ಅಹಲು ಸುಫಾ ಎನ್ನುವ ಪವಿತ್ರವಾದ ದರ್ಸ್. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಾನ್ಸಲರಾಗಿದ್ದುಕೊಂಡು ಮದೀನಾದ ರೌಲಾ ಶರೀಫಿನ ಸಮೀಪದಲ್ಲಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಾರಂಭ ಮಾಡಿದ ಒಂದು ದರ್ಸ್ ಇತ್ತು. ಆ ದರ್ಸ್ನಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಸರ್ವ ಕಲಾ ವಲ್ಲಭರಾಗಿದ್ದರು. ನಾನೀಗಾಗಲೇ ಹೇಳಿದ ಸೈಯದಿನ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹುವನ್ನು ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ಆಡಳಿತಾಧಿಕಾರಿ ನೀವು ಕೇಳಿರಬಹುದು. ಗಾಂಧಿ ಕೂಡ ಉಮರ್ ರವರ ಆಡಳಿತವನ್ನು ಅನುಸರಿಸುತ್ತೇನೆ ಅಂತ ಹೇಳಿದ್ರು ಅಂತ. ಗಾಂಧಿ ಯಾವಾಗ ಎಲ್ಲಿ ಹೇಳಿದೆ ಎನ್ನುವುದು ಬೇರೆ ವಿಚಾರ. ಅದೇ ಸಂದರ್ಭದಲ್ಲಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಮೊನ್ನೆ ಮೊನ್ನೆ ಹೇಳಿದ್ದನ್ನು ಕೂಡ ನೀವು ಕೇಳಿದ್ದೀರಿ. ದೆಹಲಿಯಲ್ಲಿ ಯಾವ ರೀತಿಯ ಆಡಳಿತವನ್ನು ಅಸ್ತಿತ್ವಕ್ಕೆ ತರ ಬಯಸಿದ್ದೀರಂತ ಡೆಲ್ಲಿ ಮುಖ್ಯಮಂತ್ರಿ ಆಪ್ ಪಕ್ಷದ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ರಲ್ಲಿ ಕೇಳಿದಾಗ ಕೇಜ್ರಿವಾಲ್ ಮೊನ್ನೆ ಮೊನ್ನೆ ಪತ್ರಿಕೆಗಳಿಗೆ ನೀಡಿದಂತಹ ಸಂದರ್ಶನದಲ್ಲಿ ಹೇಳಿದ್ದು, ಖಲೀಫಾ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ ಕಿಸ್ರಾ ಪನಿಕುಂ ಕೈಸರುಂ ವಿರಕುನ್ನದ ಮಿಸ್ರಿ ಮುಕೌಕಿಸ್ ಕೇಟುಡಂಜೆಟ್ಟುನ್ನದ ಅವರಾಣ ಮೀರುಲ್ ಮುಮಿನೀನ್ ಉಮರ್ ಅಲ್ಲೇ ಜನಸೇವಗನ್ಮಾರ್ ಕುಳ್ಳಿಮಾಡಲ್ಲೇ ಈ ರೀತಿಯ ಮುಳಪ್ಪಿಕ್ಕುವಾನೊರು ಮಣ್ಣಿನೂ ಕಡಿಯಿಲ್ಲಡೋ ಪ್ರಸವಿಕ್ಕುವಾನೊರು ಪೆಣ್ಣಿನೂ ಸೈಯದನ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರ ಅತ್ಯಂತ ಪ್ರೌಢವಾದ ಅತ್ಯಂತ ಗಂಭೀರವಾದ ಮಾದರಿ ಯೋಗ್ಯವಾದ ರಾಜಕೀಯವಾದ ಇತಿಹಾಸ. ಒಂದು ವೇಳೆ ಪೊಲಿಟಿಕಲ್ ಸೈನ್ಸ್ ಕಲಿಯುವ ವಿದ್ಯಾರ್ಥಿಗಳಿಗೆ ಉಮರ್ ಬಿನ್ ಖತ್ತಾಬರ ಚರಿತ್ರೆಯನ್ನು ಕೊಡಲು ಆ ವಿಭಾಗದ ಫ್ಯಾಕಲ್ಟಿ ಸಿದ್ಧವಾಗಲಿಲ್ಲ. ಸೋಕ್ರಟಿಸ್ ಬಗ್ಗೆ ಕಲಿಯುವಾಗ, ಪ್ಲಾಟೋ ಬಗ್ಗೆ ಕಲಿಯುವಾಗ, ಅರಿಸ್ಟಾಟಲ್ ಬಗ್ಗೆ ಕಲಿಯುವಾಗ, ರಿಪಬ್ಲಿಕನ್ ಪಕ್ಷದ ಬಗ್ಗೆ ಕಲಿಯುವಾಗ ಉಮರ್ ಬಿನ್ ಖತ್ತಾಬರವರ ರಾಜಕೀಯವಾದ ಕ್ರಾಂತಿಗಳನ್ನು ಪರಿಚಯ ಮಾಡಲು ರಾಜ್ಯಶಾಸ್ತ್ರ ಫ್ಯಾಕಲ್ಟಿಗೆ ಸಾಧ್ಯವಾಗದೆ ಹೋದದ್ದು ನಮ್ಮ ನಾಡಿನ ದುರದೃಷ್ಟ ಎಂದಲ್ಲದೆ ಬೇರೆ ಯಾವ ರೀತಿಯಲ್ಲೂ ಕೂಡ ಅದನ್ನು ವಿಶ್ಲೇಷಣೆ ಮಾಡಲು ಸಾಧ್ಯವಿಲ್ಲ. ಉಮರ್ ಬಿನ್ ಖತ್ತಾಬರಂತಹ ರಾಜಕಾರಣಿಗಳು, ಹಸನ್ ಬಿನ್ ಸಾಬಿತ್ರಂತಹ ಅತ್ಯಂತ ದೊಡ್ಡ ನ್ಯಾಯವಾದಿಗಳು ಇಸ್ಲಾಮೀ ಸಾಮ್ರಾಜ್ಯಕ್ಕೆ ಯಾವುದಾದರೂ ತೊಂದರೆ ಬಂದಾಗ ಆ ತೊಂದರೆಗಳನ್ನು ನಿವಾರಿಸಿ ಜನರ ತಪ್ಪು ಭಾವನೆಗಳನ್ನು ನೀಗಿಸುವ ಪ್ರಯತ್ನಗಳನ್ನು ಹಸನ್ ಬಿನ್ ಸಾಬಿತ್ ರಲಿಯಲ್ಲಾಹುವನ್ನು ಮಾಡ್ತಾ ಇದ್ರು. ಹಜೌತ ಮುಹಮ್ಮದನ್ ಫಅಜತ್ತು ಅನ್ಹು ವಇಂದಲ್ಲಾಹಿ ಫೀ ದಾಕಲ್ ಜಜಾಉ ಹಜೌತ ಮುಹಮ್ಮದನ್ ಬರ್ರನ್ ತಖಿಯ ರಸೂಲಲ್ಲಾಹಿ ಶೀಮತುಹುಲ್ ವಫಾಉ ಇನ್ ಅಬಿ ವವಾಲಿದತಿ ವಇರ್ಲಿ ಲಿಇರ್ಲಿ ಮುಹಮ್ಮದಿನ್ ಮಿನ್ಕುಂ ವಿಕಾಉ ನೀನು ಮುಹಮ್ಮದ್ ರಸೂಲುಲ್ಲಾಹಿ ರವರನ್ನು ಆಕ್ಷೇಪ ಮಾಡುವಾಗ ಅಜಬತು ಅನ್ಹು ಅದಕ್ಕೆ ಉತ್ತರದೊಂದಿಗೆ ನ್ಯಾಯ ಸಮರ್ಥನೆಗಳೊಂದಿಗೆ ನಿನ್ನ ಆಕ್ಷೇಪಗಳಿಗೆ ಉತ್ತರವನ್ನು ನೀಡುತ್ತಾ ನಾನಲ್ಲಿ ಪ್ರತ್ಯಕ್ಷಗೊಳ್ಳುತ್ತೇನೆ. ವಇಂದಲ್ಲಾಹಿ ಫೀ ದಾಕಲ್ ಜಜಾಉ ಅದಕ್ಕೆ ಅಲ್ಲಾಹನ ಬಳಿ ನನಗೆ ಅತ್ಯಂತ ದೊಡ್ಡ ಪ್ರತಿಫಲವಿದೆ ಎನ್ನುವ ಮಾತನ್ನು ಸೈಯದನ ಹಸನ್ ರಲಿಯಲ್ಲಾಹು ಹೇಳ್ತಾ ಇದ್ರು. ಇಸ್ಲಾಮೀ ಸಾಮ್ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಹಸನ್ ಬಿನ್ ಸಾಬಿತ್ ಅಲ್ಲಿ ಕೆಲಸ ಮಾಡುತ್ತಾ ಇದ್ರು. ಅನಿವಾರ್ಯವಾದ ಧರ್ಮ ಯುದ್ಧಗಳಲ್ಲಿ ಖಾಲಿದ್ ಬಿನ್ ವಲೀದ್ ರಂತಹ, ಸಾಯಿದ್ ಬಿನ್ ಅಬಿ ವಕಾಸ್ ರಂತಹ, ಅಲಿ ಬಿನ್ ಅಬಿ ತಾಲಿಬ್ ರಂತಹ ಧೀರವೀರ ಶೂರ ಪರಾಕ್ರಮಿಗಳು ಯುದ್ಧ ತಂತ್ರಜ್ಞಾನಿಗಳಾಗಿ ಅಲ್ಲಿ ಪ್ರತ್ಯಕ್ಷವಾಗ್ತಾ ಇದ್ರು. ಸಹೋದರರೇ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮಾಜಕ್ಕೆ ಸಮರ್ಪಿಸಿದ ಆ ತಂಡ, ಪ್ರತಿಭಾಶಾಲಿಗಳಾದ ವಿದ್ಯಾರ್ಥಿಗಳ ತಂಡ ಈ ಜಗತ್ತಲ್ಲಿ ಮಾಡಿದ ಕ್ರಾಂತಿಗಳನ್ನು ನೆನಪಿಸುತ್ತಾ ಆ ಪರಂಪರೆಯಲ್ಲಿ 48ನೆಯವರಾದ ಕಾಂದಬರ ಮುಸ್ತಾ ನಮ್ಮ ಉಸ್ತಾದಿಗಳ ಪರಂಪರೆಯಲ್ಲಿ ಮರ್ಕಜು ಸಕಾಫ ಸುನ್ನಿಯಾದಿಂದ ಕಲಿತ ಒಬ್ಬ ಸಕಾಫಿ ಎಂಬ ನೆಲೆಯಲ್ಲಿ ನನ್ನ ಉಸ್ತಾದಿಗಳ ಪರಂಪರೆ ಕಾಂದಬರ ಮೇಪಿಯು ಅಬೂಬಕರ್ ಮುಸ್ಲಿಯಾರಿಂದ ಪ್ರಾರಂಭ ಮಾಡಿ ಆ ಪರಂಪರೆ ಸೈಯದನ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರವರ ಮೂಲಕ ಸೈಯದನ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ತಲುಪುವಾಗ ನನ್ನಿಂದ 48ನೇ ಗುರುವಾಗಿ ಮೌಲಾ ಸೈಯದನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಕಾಣಲು ನನಗೆ ಸಾಧ್ಯವಾಗುತ್ತದೆ. ಆ ರೀತಿಯ ಸ್ಪಷ್ಟವಾದ ಗುರು ಪರಂಪರೆ ನಮ್ಮ ಕೈಯಲ್ಲಿದೆ. ಆ ಪರಂಪರೆಯಲ್ಲಿ ಬಂದ ಎಲ್ಲ ಉಲಮಾಗಳು ಕೂಡ ಈ ಸಮಾಜದಲ್ಲಿ ಮಾಡಿರುವ ಕ್ರಾಂತಿಗಳ ಬಗ್ಗೆ ನಾವೆಲ್ಲರೂ ಕೂಡ ಅರಿತಿರಬೇಕಾಗಿದೆ. ಪೇರೂರ್ ಅಬ್ದುಲ್ ರಹಮಾನ್ ಸಕಾಫಿ ಅವರು ಇಲ್ಲಿಗೆ ಬರುವುದು ಇಂತಹ ಒಂದು ಸಂದೇಶವನ್ನು ಹೊತ್ತಾಗಿದೆ. ಸಿರಾಜುರದ ಸಮ್ಮೇಳನಕ್ಕೆ ಬನ್ನಿ ಅಂತ ಕರೀಲಿಕ್ಕೆ ಮಾತ್ರವಲ್ಲ, ಕವರುಗಳನ್ನು ಕೊಡಿ ಅಂತ ಹೇಳಲಿಕ್ಕೆ ಮಾತ್ರವಲ್ಲ, ತನ್ನ ಸಂಸ್ಥೆಯನ್ನು ಪ್ರಚಾರ ಮಾಡುವ ಉದ್ದೇಶದಿಂದ ಮಾತ್ರವಲ್ಲ, ಅಂತಹ ಪ್ರಚಾರ ಕಾರ್ಯಕ್ರಮಗಳಿಂದ ಜನಗಳನ್ನು ಸೇರಿಸಬೇಕಾದ ಅಗತ್ಯ. ಸಿರಾಜುಲ್ ಹುದಾಗಲಿ ಮರಕಜ್ ಸಕಾಫ ಸುನಿಯಾಗಲಿ ನಮ್ಮ ಉಲಮಾ ನಡೆಸುತ್ತಿರುವ ಮಾಣಿದಾರುಲ್ ಇರ್ಷಾದ್, ಅದೇ ರೀತಿ ನಮ್ಮ ಮರ್ಕಜುಲ್ ಹುದಾ ಅಲ್ ಮದೀನಾ ದಾರುಲ್ ಅಶ್ಅರಿಯ ನಮ್ಮ ಪ್ರದೇಶಗಳಲ್ಲಿರುವ ಅಹ್ಲು ಸುನ್ನತಿ ವಲ್ ಜಮಾಅತಿನ ಯಾವುದೇ ಸಂಘಟನೆಯ
ಆದರೂ ಕೂಡ ಯಾವುದಾದ್ರೊಂದು ಪತ್ರಿಕೆಯ ಮೂಲೆಗಳಲ್ಲೊಂದು ಪ್ರಕಟಣೆಯನ್ನು ಕೊಟ್ಟ ತಕ್ಷಣ ಲಕ್ಷಾಂತರ ಮಂದಿ ಹರಿದು ಬರುವಂತಹ ಒಂದು ಸಂಘಟನಾ ನೆಟ್ವರ್ಕ್ ಮತ್ತು ಅಲ್ಲಾಹರ ತೌಫೀಕ್ನಿಂದ ನಮಗಿದೆ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಮತ್ತು SYS ಗಳು ಆ ರೀತಿ ಕ್ರಾಂತಿಕಾರಕವಾದ ಕೇಡರ್ ಸಿಸ್ಟಮ್ ನಲ್ಲಿ ಇವತ್ತು ಮುಂದುವರಿಯುತ್ತಾ ಇದೆ. ಅದೇ ಸಂದರ್ಭದಲ್ಲಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನತೆಗೆ ಪರಿಚಯ ಮಾಡಿದ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರವರ ಮೂಲಕ ಆದು ಬಂದಂತಹ ಪವಿತ್ರವಾದ ಪರಂಪರೆ ನಮ್ಮ ಗುರು ಪರಂಪರೆಯ ಕೊನೆಯ ಕೊಂಡಿಯಾದ ಶೈಖುನಾ ವಕಾಯಿದುನಾ ಸುಲ್ತಾನರೊಡನೆ ಮಕ್ಕಾದವರ ಮುಸ್ತಾದರ ಹತ್ರ ಬರುವಾಗ ಯಾವುದೇ ರೀತಿಯಲ್ಲೂ ಕೂಡ ಮೌಲ್ಯಗಳು ಕಳೆದುಕೊಳ್ಳದೆ ಆ ಪರಂಪರೆಯನ್ನು ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿ ನಮಗಿದೆ. ಸಮಸ್ತ ಕೇರಳ ಜಮ್ಇಯ್ಯತ್ತುಲ್ಲಾ ಎನ್ನುವ ಬೃಹತ್ತಾದ ಸಂಘವನ್ನು ಕಟ್ಟಿ 85 ವರ್ಷಗಳ ಹಿಂದೆ 90 ವರ್ಷಗಳ ಹಿಂದೆ ನಮ್ಮ ಮಹಾತ್ಮರಾದ ಆಲಿಮ್ಗಳು ಮಾಡಿದ್ದು ಯಾವ ಸೇವೆ ಅಂತ ಹೇಳಿದರೆ ಜನರ ಮಧ್ಯೆ ಸುನ್ನತ್ ಜಮಾಅತ್ತನ್ನು ಸಮರ್ಪಕವಾಗಿ ವಿವರಣೆ ಮಾಡಿ ಜನರ ವಿಶ್ವಾಸವನ್ನ ಸಂರಕ್ಷಣೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ನಿಮ್ಮಲ್ಲಿ ಅಕ್ಕಿಯನ್ನು ವಿತರಣೆ ಮಾಡುವ ಸಂಘದವರಿರಬಹುದು, ಮುಂಜಿ ಮಾಡಿಸುವ ಸಂಘದವರಿರಬಹುದು, ಮದುವೆಗೆ ಸಹಾಯ ಮಾಡುವ ಸಂಘದವರಿರಬಹುದು, ಶಾಲಾ ಕಾಲೇಜುಗಳ ಬುಕ್ ಕೊಡುವ ಸಂಘದವರಿರಬಹುದು, ಮಳೆಗಾಲದಲ್ಲಿ ಕೊಡೆ ಛತ್ರಿಗಳನ್ನು ವಿತರಣೆ ಮಾಡುವ ಸಂಘದವರಿರಬಹುದು. ಅದೇ ಸಂದರ್ಭದಲ್ಲಿ ನಿಮ್ಮ ಸಮಾಜಕ್ಕೆ ಸಮುದಾಯಕ್ಕೆ ಅಗತ್ಯವಾದ ಇನ್ನೊಂದು ಸಂಘಟನಾ ವ್ಯವಸ್ಥೆ ಇದೆ. ನಿಮ್ಮ ಈಮಾನನ್ನು ಸಂರಕ್ಷಣೆ ಮಾಡುವ ಸಂಘ ಚಳವಳಿ, ನಿಮ್ಮ ವಿಶ್ವಾಸವನ್ನು ಕಾಪಾಡುವ ಕಾದಿಗಳನ್ನು ಸಂರಕ್ಷಣೆ ಮಾಡುವಂತಹ ಅತ್ಯಂತ ಬೃಹತ್ತಾದ ಸಂಘಟನೆ ನಮ್ಮೆಡೆಯಲ್ಲಿ ಬೇಕಾಗಿದೆ. ನಮಾಜ್ಗೆ ಈ ಹಾಲ್ನಲ್ಲಿ ಸೌಕರ್ಯ ಇದೆ ಅಂತ ಹೇಳಿದ್ದಾರೆ. 2-3 ನಿಮಿಷಗಳಲ್ಲಿ ಬಾಂಗ್ ಆಗ್ತದೆ ಇನ್ಶಾ ಅಲ್ಲಾ. ಆ ಬಳಿಕ ಇಲ್ಲಿ ಉಲು ಮತ್ತು ನಮಾಜ್ ಮಾಡುವ ವ್ಯವಸ್ಥೆಗಳನ್ನ ಸಂಘಟಕರು ಕಲ್ಪಿಸಿದ್ದಾರೆ. 1-2 ನಿಮಿಷ ನಾನು ಮುಗಿಸ್ತಾ ಇದ್ದೇನೆ. ಸಹೋದರರೇ, ನಾನು ಹೇಳ್ತಾ ಬಂದದ್ದು ಆ ಒಂದು ಪರಂಪರೆಯನ್ನು ಕಾಪಾಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಪವಿತ್ರವಾದ ಅಹ್ಲು ಸುನ್ನತ್ ವಲ್ ಜಮಾಅತ್ ಗುಂಪುಗಾರಿಕೆ ಭಿನ್ನ ಮತ ಇದೆಲ್ಲ ಈ ಸಮುದಾಯದಲ್ಲಿ ಸಾಮಾನ್ಯ ಅಂತ ಪವಿತ್ರವಾದ ಕುರಾನ್ 100 ಈ ಮುಸ್ಲಿಂ ಸಮುದಾಯವನ್ನ 170 ಕೋಟಿ ಮುಸಲ್ಮಾನರನ್ನ ಒಂದೇ ಟ್ರಾಕಿಗದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಪವಿತ್ರವಾದ ಕುರಾನ್ ಅಸಾಧ್ಯ ಅಂತ ಹೇಳಿದೆ. ವಲೌ ಶಾ ರಬ್ಬುಕ ಲಜಅಲನ್ನಾಸ ಉಮ್ಮತಂ ವಾಹಿದ, ಅಲ್ಲಾಹು ಬಯಸಿದ್ದರೆ ಎಲ್ಲ ಮನುಷ್ಯರನ್ನು ಕೂಡ ಅಲ್ಲಾಹು ಒಂದು ಮಾಡುತ್ತಾ ಇದ್ದ. ಅಲ್ಲಾಹು ಬಯಸದ ಕಾರ್ಯದು. ಆದ್ದರಿಂದ ಮುಸ್ಲಿಂ ಉಮ್ಮತ್ ಭಿನ್ನ ಮತದಿಂದ ಚದುರಿ ಹೋಗುವಾಗ ಬುದ್ಧಿಯನ್ನು ಉಪಯೋಗ ಮಾಡಿ ಆಲೋಚನೆ ಮಾಡಿ ಯೋಚಿಸಿ ಚಿಂತಿಸಿ ಯಾವ ಪಕ್ಷದಲ್ಲಿ ನಾವು ನಿಲ್ಲಬೇಕು ಎನ್ನುವುದನ್ನು ತೀರ್ಮಾನ ಮಾಡುವ ಬುದ್ಧಿಯನ್ನು ಅಲ್ಲಾಹು ನಮಗೆ ಕೊಟ್ಟಿದ್ದಾನೆ. ಆ ಬಗ್ಗೆ ಮಾರ್ಗದರ್ಶನ ನಮ್ಮಲ್ಲಿದ್ದಾರೆ. 40 ವರ್ಷಗಳಿಂದ ಪೇರೋಡು ಸಾಧನವರು ಇದೇ ರೀತಿಯ ಸಂದೇಶಗಳನ್ನ ಸಮಾಜಕ್ಕೆ ನೀಡುತ್ತಾ ಇದ್ದಾರೆ. ಆದ್ದರಿಂದ ಈ ಉಸ್ತಾದರ ಯಾತ್ರೆ ಇನ್ಶಾ ಅಲ್ಲಾ ಇಲ್ಲಿಗೆ ಬರುವಾಗ ಎಲ್ಲರೂ ಕೂಡ ಬೆಂಬಲಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತ್. ಮಗರಿಬ್ ನಂತರ ತಕ್ಷಣ ಎಲ್ಲರೂ ಬರಬೇಕು. ಕಾರ್ಯಕ್ರಮ ನಮಾಜ್ನ ತಕ್ಷಣ ಇಲ್ಲಿ ಪ್ರಾರಂಭಗೊಳ್ತದೆ. സുഹൃത്തുക്കളെ, ഉസ്താദ് എത്തിക്കഴിഞ്ഞു.